ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ವಾರ್ಡ್ ನಂಬರ್ 2ರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೋವಿಡ್-19 ಲಸಿಕಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ವಾರ್ಡಿನ ಗುರುಲಿಂಗಪ್ಪ ಸಜ್ಜನ್ ಆಶ್ರಯ ಕಾಲೋನಿಯ ನಿವಾಸಿಗಳಿಗೆ ಕೋವಿಡ್-19 ಲಸಿಕೆ ಹಾಕಲು ಈ ಲಸಿಕಾ ಶಿಬಿರವನ್ನು ನಡೆಸಲಾಯಿತು. ಲಸಿಕಾ ಶಿಬಿರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಶೋಭಾ ಅಮದಿಹಾಳ್ ಅವರು, ಕೋವಿಡ್-19 ಲಸಿಕೆಯನ್ನು ನಾನು ಹಾಕಿಸಿಕೊಂಡಿದ್ದೇನೆ. ಈ ಲಸಿಕೆಯಿಂದ ಯಾವುದೇ ಅಪಾಯವಿಲ್ಲ. ಎಲ್ಲರೂ ಕಡ್ಡಾಯವಾಗಿ ಲಸಿಕೆ ಹಾಕಿಸಿಕೊಳ್ಳಿ ಅಂತ ಹೇಳಿದರು. ಅಪಾಯ ಇಲ್ಲ ಅಂತ ಕೊರೋನಾ ಬರಲ್ಲ ಅಂತಲ್ಲ, ಬಂದ್ರು ನಮ್ಮನ್ನ ಆಕ್ಸಿಜನ್ ಲೆವೆಲ್ವರೆಗೂ ಒಯ್ಯಲ್ಲ, ಒಯ್ದ್ರು ನಮ್ಗೆ ಸಾವಿನ ಮಟ್ಟದವರೆಗೂ ಒಯ್ಯಲ್ಲ. ಅದು ಮಾತ್ರ ಕಚ್ಚಿತ್ತು ಬಂದ್ರಂತೆ ಸರಿ. ಆಗ ಈ ಕಾಯಿಲೆಯಿಂದ ನಾವು ಸಾವನ್ನು ಕಡಿಮೆ ಪ್ರಮಾಣದಲ್ಲಿ ನಾವು ನೋಡಬಹುದು. ಅದಕ್ಕಾಗಿ ನೀವೆಲ್ಲರೂ ಈ ಲಸಿಕೆಯನ್ನು ಪಡೆದುಕೊಂಡು ಎಲ್ರು ಇದನ್ನು ಕೊರೋನಾದಿಂದ ಮುಕ್ತರಾಗ್ರಿ. ಆಮೇಲೆ ನಿಮ್ಗೆ ಏನೇ ಇದ್ರು ನಾವ್ ಯಾವತ್ತೂ ನಿಮ್ ಜೊತೆ ಇರ್ತೀವಿ. ಗುರುಲಿಂಗಪ್ಪ ಫ್ಲಾಟ್ನವ್ರ ಜೊತೆ ನಮ್ಗೆ ಯಾರು ಬಸವ್ರಿಲ್ಲ. ನಿಮ್ದು ನಮ್ದು ಸಂಬಂಧ ಒಂದು ಅವಿಭಕ್ತ ಸಂಬಂಧ ಐತಿ. ತಾಯಿ ಮಕ್ಕಳದ್ದು ಇರ್ಬೋದು, ತಂದೆ ಮಕ್ಕಳು ಇರ್ಬೋದು, ಯಾವತ್ತೂ ನಿಮ್ ಜೊತೆ ನಾವು ಸ್ಪಂದಿಸ್ತೀವಿ, ಯಾವತ್ತೂ ನಿಮ್ ಜೊತೆ ಇರ್ತೀವಿ. ಈ ಲಸಿಕೆಯಿಂದ ಏನು ಪರಿಣಾಮ ಆಗಲ್ಲ. ನಮಗೆ ಎಲ್ಲ ಎರಡೆರಡು ಲಸಿಕೆ ಮುಗಿದಾವ. ಬಹಳ ಆದ್ರೂ ಒಂದ್ಸ್ವಲ್ಪ ತಲೆ ನೋಸ್ಬಹುದು, ಒಂದ್ಸ್ವಲ್ಪ ಜ್ವರ ಬರ್ಬಹುದು. ಇದನ್ ಬಿಟ್ರೆ ಏನೂ ಆಗಲ್ಲ. ನೀವು ಸುಳ್ಳು ವದಂತಿ, 2 ವರ್ಷಕ್ಕೆ ಸಾಯ್ತಾರ, ಆಮೇಲೆ ಮಕ್ಕಳಾಗ್ಲಾರ್ದಂತ ಇದು ಲಸಿಕೆ ಅಂತ ಇವ್ ಸುಳ್ಳು ವದಂತಿ, ಅವ್ನ ಯಾರು ಕೇಳ್ಬೇಡ. ವಾರ್ಡ್ ನಂಬರ್ 2ರ ಹಿರಿಯರು ನಗರಸಭೆ ಅಧ್ಯಕ್ಷೆ ಹಾಗೆ ಪೌರಾಯುಕ್ತರಿಗೆ ಮತ್ತು ನಗರಸಭೆ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಿಬ್ಬಂದಿಗಳಾದ ಚೇತನ್ ಬೆಣಕನ ಡೋಣಿ, ಭದ್ರಣ್ಣವರ್, ಮಧು ದಾನಿ, ಸುಜಾತ ಮತ್ತು ಆನಂದ್ ಭಾಗವಹಿಸಿದರು. ಕೆಲವೊಬ್ಬರ ಈಗ ಜನಸಾಮಾನ್ಯ ಇದ್ದಾಗ ಯಾರ್ಯಾರ ಕಲ್ಪನೆ ಏನೇ ಇರ್ತೈತಿ, ಏನ ಚಲೋ ಇಲ್ಲ, ಈ ಚಲೋ ಐತಿ. ಹಿಂಗ ಈ ವ್ಯಾಕ್ಸಿನೇಷನ್ಗೂ ಸಾಕಷ್ಟು ವಿರೋಧಗಳು ಬಂದಿದ್ರು. ಉದಾಹರಣೆ ಅಂತ ಈಗ ನೀವು ನೋಡಿದ್ರಿ, ಕುಟುಂಬ ಕಲ್ಯಾಣ ಯೋಜನೆ ಮಾಡುವ ಹೊತ್ತಿನಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಹಿಡಿದಿರದ ಆಪ್ಷನ್ ಮಾಡಿಸ್ತೀವಿ ಬಾಗಿನ ಸಣ್ಣ ಇರ್ತೀವಿ. ಅವಾಗ ಊರಾಗ ಜೀಪ್ ಬಂದವರು ಮಂದಿ ಓಡಿಬಿಡ್ತಾರೆ, ಇಲ್ಲಕ ಗುಡ್ಡಕ್ಕೆ ಓಡಿಬಿಡ್ತೀವಿ. ಈಗ ನೀವಾಗಿ ಹೋಗಿ ಆಪ್ಷನ್ ಮಾಡಿಸ್ಕೊತೀರಿ. ಎಲ್ಲಿವರೆಗೆ ಅದ್ರ ಬಗ್ಗೆ ನೀವು ಕನ್ಫರ್ಮ್ ಆಗುದಿಲ್ಲ ಅಲ್ಲಿವರೆಗೆ ಭಯ ಇಲ್ಲ, ಕನ್ಫರ್ಮ್ ಆದಂತ್ರ ಭಯ ಬರುತ್ತೆ. ಹಂಗ ಈಗ ಪೋಲಿಯೋ ಲಸಿಕೆ, ಪೋಲಿಯೋ ಲಸಿಕೆ ಹಾಕ್ಲಿಲ್ಲ ಅಂದ್ರೆ ಮಕ್ಕಳ ಅಂಗವಿಕಲಾಗ್ತಾವಣ್ಣ, ಈಗ ಎಲ್ಲರಿಗೆ ಮನವರಿಕೆ ಆಗಿದೆ, ಎಲ್ಲರೂ ತಾವೇ ಹಾಕಿ. ಅದೇ ರೀತಿ ಇದು ಒಂದು ವೈರಸ್ ಬಂದಿದೆ, ಇಂಥ ಸಾವಿರಾರು ವೈರಸ್ಗಳು ಬಂದು ಹೋಗ್ಯಾವ, ಇನ್ನೂ ಬರ್ಬೋದು. ಅದಕ್ಕೆ ಅವ್ ಬಂದ್ ಹೋಗ್ಲಿ, ಇವ್ ಬರ್ಲಿ, ಆದ್ರೆ ನಾವು ಮಾತ್ರ ನಿಮ್ ಜೊತೆಗೆ ಇರ್ತೀವಿ, ನಮ್ಮ ಸ್ಥಳೀಯ ಸರ್ಕಾರ ನಿಮ್ ಜೊತೆಗೆ ಇರ್ತೈತಿ. ನಿಮ್ಗೆ ಏನು ಬೇಕು ಬೇಡಗಳನ್ನ ಬಗ್ಗೆ ನಾವು ತಕ್ಷಣ ಸ್ಪಂದಿಸ್ತೀವಿ. ಪ್ರತಿಷ್ಠಿತ ಸಾಯಿನಿಕೇತನ ಶಿಕ್ಷಣ ಸಂಸ್ಥೆಯು ಮುಧೋಳ ನಗರದಲ್ಲಿ 10 ವಸಂತಗಳಿಂದ ಮತ್ತು ಜಮಖಂಡಿಯಲ್ಲಿ 3 ವಸಂತಗಳಿಂದ ನಗರ ಮತ್ತು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಾ ಇದೆ. ಯುಕೆಜಿ, ಎಲ್ಕೆಜಿ, 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಇಂಗ್ಲಿಷ್ ಮೀಡಿಯಂ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಿಬಿಎಸ್ಇ, ಪ್ರಥಮ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಸೈನ್ಸ್ ಕಾಮರ್ಸ್ ಶಿಕ್ಷಣ ನೀಡಲಾಗುತ್ತೆ. ಹಾಗೂ ನೀಟ್, ಐಐಟಿ ಕೋರ್ಸುಗಳಿಗೆ ನುರಿತ ಶಿಕ್ಷಕರಿಂದ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಅತ್ಯಾಧುನಿಕ ಬೋಧನಾ ಕೊಠಡಿ, ಪ್ರಯೋಗಾಲಯ, ಸಾರಿಗೆ, ಹಾಸ್ಟೆಲ್ ಸೇರಿದಂತೆ ಎಲ್ಲ ತರಹದ ವ್ಯವಸ್ಥೆ ಇದೆ. ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಭೇಟಿ ನೀಡಿ ಸಾಯಿನಿಕೇತನ ರನ್ ಸರ್ಕಲ್ ಮುಧೋಳ, ಕುಂಚನೂರು ಸರ್ಕಲ್ ಜಮಖಂಡಿ. ಸಂತೋಷ್ ಫ್ಯಾಷನ್ ಪ್ಲಾಜಾ ಮುಧೋಳ ಹೋಲ್ಸೇಲ್ ದರದಲ್ಲಿ ರೀಟೇಲ್ ಮಾರಾಟ.
ನಮ್ಮಲ್ಲಿ ಸೀರೆಗಳ ಮಾರಾಟ ಮೇಳ ಹಮ್ಮಿಕೊಂಡಿದ್ದು, ಒಂದು ಸೀರೆ ಖರೀದಿಸಿದ್ರೆ ಒಂದು ಸೀರೆ ಸಂಪೂರ್ಣ ಉಚಿತ, ಅಥವಾ ಯಾವುದೇ ಸೀರೆಗಳನ್ನ ಖರೀದಿಸಿದ್ರು ಅವುಗಳ ಮೇಲೆ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಇದರ ಜೊತೆಗೆ ಬ್ಲಾಂಕೆಟ್, ಬೆಡ್ಶೀಟ್, ಚಾದರ, ಲೇಡೀಸ್ ಟಾಪ್, ಜೀನ್ಸ್ ಪ್ಯಾಂಟ್, ಶರ್ಟ್ ಮೇಲೆ ಕೂಡ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಹಾಗೆಯೇ ರೆಡಿಮೇಡ್ ಬಟ್ಟೆಗಳ ಮೇಲೆ 10%-50% ರಿಯಾಯಿತಿ ನೀಡಲಾಗುತ್ತಿದೆ. ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಇಂದೇ ಭೇಟಿ ನೀಡಿ ಸಂತೋಷ್ ಫ್ಯಾಷನ್ ಪ್ಲಾಜಾ ನಗರಸಭೆ ಎದುರಿಗೆ ಬಸ್ ನಿಲ್ದಾಣದ ಹತ್ತಿರ ಮುತೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.